ಮೈಸೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ, ಹೀಗಾಗಿ ರಿಂಗ್ ರೋಡ್ ಕೂಡ ಕುಸಿತ ಆಗಿದೆ. ಮೈಸೂರಿನಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಅನೇಕ ಅವಾಂತರಗಳು ಕೂಡ ಸೃಷ್ಟಿಯಾಗ್ಬಿಟ್ಟಿದ್ದಾವೆ. ಹೀಗಾಗಿ ರಸ್ತೆಯ ಮಧ್ಯದಲ್ಲೇ ಬೃಹತ್ ಹೊಂಡ ನಿರ್ಮಾಣ ಆಗ್ಬಿಟ್ಟಿದೆ. ರಿಂಗ್ ರೋಡ್ನಲ್ಲಿ ಕುಸಿತ ಆಗಿರೋದ್ರಿಂದ ದೊಡ್ಡ ಹೊಂಡವೇ ಸೃಷ್ಟಿಯಾಗ್ಬಿಟ್ಟಿದೆ. ಮುಖ್ಯ ರಸ್ತೆಯೇ ಕುಸಿತ ಆಗಿರೋದ್ರಿಂದ ವಾಹನ ಸಂಚಾರಕ್ಕೆ ಕೂಡ ಅಡ್ಡಿ ಉಂಟಾಗಿದೆ. ನಡು ರೋಡ್ನಲ್ಲೇ ಈ ರೀತಿಯಾಗಿ ಹೊಂಡ ನಿರ್ಮಾಣ ಆಗಿರೋದ್ರಿಂದ ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ, ಮಂಗಳೂರು ಹಾಗೂ ಹಾಸನಕ್ಕೆ ಸಂಪರ್ಕ ಕಲ್ಪಿಸುವಂತಹ ಈ ರಿಂಗ್ ರೋಡ್ ಸಂಪರ್ಕ ಕಡಿತ ಆಗಿದೆ. ಈಗ ತರಾತುರಿಯಲ್ಲಿ ದುರಸ್ತಿ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಥಳಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ನಡು ರಸ್ತೆಯಲ್ಲೇ ಈ ರೀತಿಯಾಗಿ ರಸ್ತೆ ಕುಸಿತ ಆಗಿರೋದ್ರಿಂದ ದೊಡ್ಡ ಹೊಂಡ ಬಿದ್ದಿರೋದ್ರಿಂದ ಹಾಸನ, ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ, ಮಂಗಳೂರು ಈ ಎಲ್ಲ ರಸ್ತೆಗಳಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದಾಗಿತ್ತು ರಿಂಗ್ ರೋಡ್. ಆದರೆ ಅಲ್ಲೇ ದೊಡ್ಡ ಹೊಂಡ ಬಿದ್ದಿರೋದ್ರಿಂದ ಸದ್ಯಕ್ಕೆ ಕಾಮಗಾರಿ ಕಾರ್ಯ ಕೂಡ ನಡೀತಾ ಇದೆ. ಈಗಾಗಲೇ ಅಧಿಕಾರಿಗಳು ತರಾತುರಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಇವಾಗ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪುನೀತ್, ಮಧ್ಯ ರಸ್ತೆಯಲ್ಲೇ ಈ ರೀತಿಯಾಗಿ ಹೊಂಡ ಬಿದ್ದುಬಿಟ್ಟಿದೆ, ಹೀಗಾಗಿ ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ ಸೇರಿದಂತೆ ಮಂಗಳೂರಿಗೂ ಕೂಡ ಸಂಪರ್ಕ ಕಲ್ಪಿಸೋದಕ್ಕಾಗ್ತಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಈ ಕಾಮಗಾರಿ ಸರಿ ಹೋಗೋದಕ್ಕೆ ಅಂತ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಪುನೀತ್? ಏನೋ ಮೈಸೂರಿನ ರಿಂಗ್ ರೋಡ್ ಬಳಿ ಇದ್ದಕ್ಕಿದ್ದಂತೆ ಏನೋ ಜೋರು ಮಳೆ ಆಗಿರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಎಂದಿನಂತೆ ವಾಹನ ಸಂಚಾರ ಇರುತ್ತೆ. ಈ ಒಂದು ವಾಹನ ಸಂಚಾರದ ವೇಳೆ ಇದ್ದಕ್ಕಿದ್ದಂತೆ ಏನು ಮಳೆ ಜಾಸ್ತಿ ಆಗಿರ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ರಸ್ತೆಯ ಮಧ್ಯಭಾಗದಲ್ಲೇ ಕುಸಿದಂತಹ ಒಂದು ಘಟನೆ ನಡೆಯುತ್ತೆ. ಇದರಿಂದ ವಾಹನ ಸವಾರರು ಕೂಡ ಬೆಚ್ಚಿ ಬೀಳ್ತಾರೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಓಡಾಟವನ್ನು ಮಾಡತಕ್ಕಂತ ಒಂದು ರಸ್ತೆ ಇದ್ದಕ್ಕಿದ್ದಂತೆ ಕುಸಿದಂತದ್ದು ಸಾಕಷ್ಟು ಆತಂಕವನ್ನು ಉಂಟು ಮಾಡುತ್ತೆ. ಅದೃಷ್ಟವಶಾತ್ ಆ ಒಂದು ಏನು ರಿಂಗ್ ರಸ್ತೆ ಇದೆ, ಮೈಸೂರಿನ ರಿಂಗ್ ರಸ್ತೆ ಏನಿದೆ ಇದು ಮೈಸೂರಿನಿಂದ ನಂಜನಗೂಡು ಭಾಗ ಇರಬಹುದು, ಗುಂಡ್ಲುಪೇಟೆ ಭಾಗ ಇರಬಹುದು, ಜೊತೆಗೆ ಹುಣಸೂರು ಭಾಗ ಇರಬಹುದು, ಈ ಭಾಗಗಳಿಗೆ ಹೆಚ್ಚಿನದಾಗಿ ಸಂಪರ್ಕವನ್ನ ಕಲ್ಪಿಸ್ತಕ್ಕಂತ ಒಂದು ರಸ್ತೆ ಆಗಿರ್ತಕ್ಕಂಥದ್ದು. ಈ ಒಂದು ರಿಂಗ್ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಇರುತ್ತೆ. ಆದ್ರೆ ನಿರಂತರ ಮಳೆಯಿಂದಾಗಿ ಏನು ಈ ರಸ್ತೆ ಕಾಮಗಾರಿ ಆಗ್ಲಿಕ್ಕಿಂತ ಮುಂಚೆ ಅಲ್ಲಿ ಒಂದು ಏನು ಬಾವಿ ಇತ್ತು ಅಂತ ಕೂಡ ಹೇಳಲಾಗುತ್ತೆ. ಜೊತೆಗೆ ರೈತರು ತಮ್ಮ ಹಿಂದಿನ ದಿನಗಳಲ್ಲಿ ತಮ್ಮ ದವಸ ಧಾನ್ಯಗಳನ್ನ ಇಟ್ಟುಕೊಳ್ಳಿಕ್ಕೆ ಗುಳಿ ಅಂತ ಏನ್ ಮಾಡಿರ್ತಾರೆ ಅದು ಇರ್ಬೋದು ಅಂತ ಹೇಳಿ ಸಂಕಷ್ಟಲಾಗಿರ್ತಕ್ಕಂಥದ್ದು. ಏನು ಹಿಂದೆ ರಿಂಗ್ ರಸ್ತೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನ ಹೆಚ್ಚಿನದಾಗಿ ಗಮನಿಸ್ತಕ್ಕಂತ ಒಂದು ಕೆಲಸ ಆಗಿಲ್ಲ, ಅದ್ರ ಮೇಲೆ ಡಾಮರೀಕರಣ ಆಗಿರುತ್ತೆ. ಈಗ ಮಳೆ ಜಾಸ್ತಿ ಆಗಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅದು ಇದ್ದಕ್ಕಿದ್ದಂತೆ ಕುಸಿದೆ ಇರತಕ್ಕಂಥದ್ದು. ಈಗ ಅದನ್ನ ತರಾತುರಿಯಲ್ಲಿ ಒಂದು ರಸ್ತೆ ಕಾಮಗಾರಿಯನ್ನ ಸರಿಪಡಿಸತಕ್ಕಂತ ಒಂದು ಕೆಲಸವನ್ನ ಈಗ ಸಿಬ್ಬಂದಿಗಳು ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಸರ್ವಿಸ್ ರಸ್ತೆಯಲ್ಲಿ ಈಗ ಏನು ಪ್ರತಿನಿತ್ಯ ಓಡಾಡ್ತಾ ಇದ್ದಂತಹ ವಾಹನ ಸಂಚಾರವನ್ನ ಸರ್ವಿಸ್ ರಸ್ತೆಗೆ ಶಿಫ್ಟ್ ಮಾಡೋ ಮುಖಾಂತರ ಅಲ್ಲಿ ಓಡಾಟವನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಸಂಚಾರ ಇರ್ತಿತ್ತು. ಇದೀಗ ಆ ಒಂದು ಕುಸಿತವಾಗಿದ್ದ ಆ ಒಂದು ಬುಟ್ಟಿ ಏನಿದೆ, ಆ ಒಂದು ಹಳ್ಳಿ ಏನಿದೆ, ಹಳ್ಳವನ್ನ ಮುಚ್ಚುವಂತಹ ಕೆಲಸ ಈಗ ಜೆಸಿಬಿ ಯಂತ್ರದ ಮೂಲಕ ನಡೀತಾ ಇರತಕ್ಕಂಥದ್ದು. ಅಲ್ಲಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಅಲ್ಲಿಗೆ ಭೇಟಿಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಶ್ರೀರಾಮ್ಪುರ ಜಂಕ್ಷನ್ ಬಳಿ ಈ ಒಂದು ಘಟನೆ ಏನ್ ನಡೆದಿದೆ, ಇದರಿಂದಾಗಿ ರಾತ್ರಿ ವೇಳೆ ಏನಾದ್ರೂ ಇದನ್ನ ಗಮನಿಸದೇ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು ಆಗ್ತಾ ಇದ್ವು. ಆದ್ರೆ ಎಚ್ಚೆತ್ತಂತಹ ವಾಹನ ಸವಾರರು ಅದನ್ನ ತಕ್ಷಣವಾಗಿ ಗಮನಿಸುವ ಮುಖಾಂತರ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಕ್ಕಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ತಕ್ಷಣವಾಗಿ ಮುಚ್ಚಿಸುವಂತಹ ಒಂದು ಕೆಲಸ ಈಗ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ.